ನಿಮ್ಮನ್ನ ಚೆನ್ನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ತಿಳಿಸ್ಕೊಡ್ತಾ ಇರುವಂತದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದಲ್ಲಿ ಶಿಕ್ಷಕರ ನೇಮಕಾತಿಗೆ ಕಡ್ಡಾಯವಾಗಿರುವಂತಹ ಒಂದು ಅರ್ಹತಾ ಪರೀಕ್ಷೆಯ ನೋಟಿಫಿಕೇಶನ್ ಜಾರಿಯಾಗಿದ್ದು ಈ ನೋಟಿಫಿಕೇಶನ್ ಅನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ ಹಾಗೆ ನಾವು ಹಾಕುವಂತ ಎಲ್ಲ ಪಡೆದುಕೊಳ್ಳಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ನೋಟಿಫಿಕೇಶನ್, ಕರ್ನಾಟಕ ಸರ್ಕಾರ ನೋಟಿಫಿಕೇಶನ್ ಹೆಡ್ಡು ಈ ರೀತಿಯಾಗಿದೆ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2019 ಕುರಿತಾಗಿ ಈ ಅಧಿಸೂಚನೆ ಇದ್ದು ಈ ಅಧಿಸೂಚನೆಯನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ನೋಟಿಫಿಕೇಶನ್ www.schooleducation.kr.nic.in ನಲ್ಲಿ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗತ್ತೆ. ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ 25/2/2020 ಇರುತ್ತೆ. ಸ್ನೇಹಿತರೆ, ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳು ತಮ್ಮ ಭಾವಚಿತ್ರ ಹಾಗೂ ಸಹಿಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಭಾವಚಿತ್ರ ಮತ್ತು ಸಹಿ ಇವೆರಡು JPEG ಫಾರ್ಮೆಟಲ್ಲಿ ನೀವು ಸ್ಕ್ಯಾನ್ ಮಾಡಿ ತೆಗೆದಿಟ್ಕೊಳ್ಳಿ, ಅಪ್ಲೋಡ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅಪ್ಲಿಕೇಶನ್ ಹಾಕಿದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಆ ಅಪ್ಲಿಕೇಶನ್ ಪ್ರಿಂಟೌಟನ್ನು ತೆಗೆದಿಟ್ಕೊಳ್ಳಿ, ಮುಂದಿನ ಪ್ರಕ್ರಿಯೆಗೆ ಅದು ನೀಡು ಇರುತ್ತೆ. ಅಭ್ಯರ್ಥಿಗಳ ಭಾವಚಿತ್ರದ ಮೆಮೊರಿ 50 KB ಕೇಳಿದ್ದಾರೆ, ಸಹಿ ಕೂಡ 40 KB ಕೇಳಿದ್ದಾರೆ. ಸ್ನೇಹಿತರೆ, ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಪರೀಕ್ಷಾ ಶುಲ್ಕವನ್ನು ಭರಿಸಬೇಕು. ಆ ಪರೀಕ್ಷಾ ಶುಲ್ಕವನ್ನು ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಅಭ್ಯರ್ಥಿಗಳು ತುಂಬಬಹುದು. ಪರೀಕ್ಷಾ ಶುಲ್ಕವನ್ನು ಈ ರೀತಿಯಾಗಿ ನಿಗದಿಪಡಿಸಲಾಗಿದೆ. ಸಾಮಾನ್ಯ ವರ್ಗ 2A, 2B, 3A, 3B ಕ್ಯಾಂಡಿಡೇಟ್ಸ್ಗಳಿಗೆ ಪತ್ರಿಕೆ 1 ಅಥವಾ ಪತ್ರಿಕೆ 2 ಮಾತ್ರ, ಅಂದರೆ ಒಂದೇ ಒಂದು ಎಕ್ಸಾಮಿಗೆ 700 ರೂಪಾಯಿ ಇಲ್ಲಿ ಕಾಯ್ದಿರಿಸಲಾಗಿದೆ. ಅದೇ ರೀತಿಯಾಗಿ ಪತ್ರಿಕೆ 1 ಹಾಗೂ ಪತ್ರಿಕೆ 2 ಎರಡೂ ನೀವು ಬರಿತಾ ಇದ್ರೆ 1000 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ ಪ್ರವರ್ಗ 1 ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 350 ರೂಪಾಯಿ ಇದೆ ಪತ್ರಿಕೆ 1 ಪತ್ರಿಕೆ 2 ಮಾತ್ರಕ್ಕೆ. ಸೊ ಎರಡೂ ಕೂಡಿದ್ದಕ್ಕೆ 500 ರೂಪಾಯಿ ಇದೆ ಸ್ನೇಹಿತರೆ. ಇದಾದ ನಂತರದಲ್ಲಿ schooleducation.kr.nic.in ನಲ್ಲಿ ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರಿಕೆಯನ್ನು ನೀಡಲಾಗುವುದು. ಈ ಪ್ರವೇಶ ಪತ್ರಿಕೆಯನ್ನು ದಿನಾಂಕ 7/3/2020 ನಂತರದಲ್ಲಿ ಸೊ ವೆಬ್ಸೈಟಲ್ಲಿ ನೀಡಲಾಗುವುದು. ಸೊ ಈ ವೆಬ್ಸೈಟ್ಗೆ ಹೋಗಿಬಿಟ್ಟು ಅಭ್ಯರ್ಥಿಗಳು ಅವರ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಅದೇ ರೀತಿಯಾಗಿ ಅರ್ಹತೆಗಳು ರೀತಿಯಾಗಿದ್ದಾವೆ ಸ್ನೇಹಿತರೆ. ಶೈಕ್ಷಣಿಕ ಅರ್ಹತೆ ಈ ರೀತಿಯಾಗಿದೆ, PUC ಅಥವಾ ಮತ್ತೆ 50% ಮಾಡಿರಬೇಕು, ಅದರ ಜೊತೆಯಾಗಿ DED ಕೂಡ ಇಲ್ಲಿ ಕೇಳಿದ್ದಾರೆ. ಸೊ ಇದು ಪತ್ರಿಕೆ 1 ಕುರಿತಾಗಿ. ರೀತಿಯಾಗಿ ಪತ್ರಿಕೆ 2 ಬೇಕಾದಂತಹ ಅಗತ್ಯವಿರುವಂತಹ ವಿದ್ಯಾರ್ಥಿ ಈ ರೀತಿಯಾಗಿದೆ, ಪದವಿಯಲ್ಲಿ 50% ಅಂಕವನ್ನು ಗಳಿಸಿರಬೇಕು, ಅದರ ಜೊತೆಯಾಗಿ DED ಅನ್ನು ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳಿಗೆ 150 ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೀಡಲಾಗುವುದು. ಇವುಗಳಿಗೆ ಯಾವುದೇ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ, ನೆಗೆಟಿವ್ ಇಲ್ಲಿ ಇರೋದಿಲ್ಲ ಸ್ನೇಹಿತರೆ. ಇನ್ನು ಪತ್ರಿಕೆ 1 ಏನು ಬರೀತಿರಲ್ಲ, ಅವರು 1-5 ತರಗತಿಯ ಬೋಧಿಸಲ್ಪಡುವ ಶಿಕ್ಷಕರಿಗಾಗಿ ಇದು ಇರುತ್ತೆ. ಪತ್ರಿಕೆ 2 6-8 ತರಗತಿಗೆ ಬೋಧಿಸಲ್ಪಡುವಂತಹ ಶಿಕ್ಷಕರಿಗೆ ಇರುವಂತಹ ಪತ್ರಿಕೆ ಇರುತ್ತೆ. ಸೊ ಅರ್ಹತಾ ಪರೀಕ್ಷೆ ಈ ರೀತಿಯಾಗಿ ದಿನಾಂಕವನ್ನು ಇವರು ನಿಗದಿಪಡಿಸಿದ್ದಾರೆ. ದಿನಾಂಕ 15/3/2020, ಪತ್ರಿಕೆ 1 ಬೆಳಗ್ಗೆ 9:30 ಮಧ್ಯಾಹ್ನ 12 ಇರುತ್ತೆ, ಪತ್ರಿಕೆ 2 ಮಧ್ಯಾಹ್ನ 2:00-4:30 ಇರುತ್ತೆ. ಸೊ ಎರಡು ಪರೀಕ್ಷೆಗಳಿಗೆ ಅವಧಿ 2:30 ಇಲ್ಲಿ ಕಾಯ್ದಿರಿಸಲಾಗಿದೆ. ಪತ್ರಿಕೆ 1 ನಿಗದಿಪಡಿಸಿರುವಂತಹ ಸಿಲೆಬಸ್ ಈ ರೀತಿಯಾಗಿದೆ. ಸೊ ಶಿಶು ವಿಕಸನ ಮತ್ತು ಬೋಧನಾ ಕ್ರಮಕ್ಕೆ 30 ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ, 30 ಅಂಕಗಳು. ಭಾಷೆ 1 30 ಬಹು ಆಯ್ಕೆಯ ಪ್ರಶ್ನೆಗಳು, 30 ಅಂಕಗಳು. ಭಾಷೆ 2 30 ಬಹು ಆಯ್ಕೆಯ ಪ್ರಶ್ನೆಗಳು, 30 ಅಂಕಗಳು. ಗಣಿತಕ್ಕೆ ಕುರಿತಾಗಿ 30 ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ, 30 ಅಂಕಗಳು. ಪರಿಸರ ಅಧ್ಯಯನಕ್ಕೆ ಕುರಿತಾಗಿ 30 ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ, 30 ಅಂಕಗಳು. ಸಮಾಜ ಅಧ್ಯಯನಕ್ಕೆ 60 ಬಹು ಆಯ್ಕೆಯ ಪ್ರಶ್ನೆಗಳಿದ್ದು 60 ಅಂಕಗಳನ್ನು ಇಲ್ಲಿ ಕೇಳಿದ್ದಾರೆ. ಅದೇ ರೀತಿಯಾಗಿ ಒಟ್ಟು 150 ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಸೊ ಅದಕ್ಕೆ ಕಾಯ್ದಿರಿಸುವಂತಹ ಅಂಕಗಳು 150. ಅದೇ ರೀತಿಯಾಗಿ ಪತ್ರಿಕೆ 2
ಸೊ ವಿಷಯಗಳು ಈ ರೀತಿ ಇದ್ದಾವೆ. ಶಿಶು ವಿಕಸನ ಹಾಗೂ ಬೋಧನಾ ಕ್ರಮಕ್ಕೆ 30 ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡಬಹುದು, 30 ಅಂಕಗಳದ್ದಿರುತ್ತೆ. ಭಾಷೆ 1 ಇದರಲ್ಲಿ 30 ಬಹು ಆಯ್ಕೆಯ ಪ್ರಶ್ನೆಗಳು, 30 ಅಂಕಗಳನ್ನು ಇಲ್ಲಿ ಕಾಯ್ದಿರಿಸಲಾಗಿದೆ. ಭಾಷೆ 2 ಸೊ ಇದು 30 ಬಹು ಆಯ್ಕೆಯ ಪ್ರಶ್ನೆಗಳು, 30 ಅಂಕಗಳು. ಅದೇ ರೀತಿಯಾಗಿ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಕುರಿತಾಗಿ 60 ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡಬಹುದು, 60 ಅಂಕಗಳು. ಸಮಾಜ ಪಾಠಗಳ ಮತ್ತು ಸಮಾಜ ವಿಜ್ಞಾನ ಕುರಿತಾಗಿ 60 ಪ್ರಶ್ನೆಗಳು, 60 ಅಂಕಗಳನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಒಟ್ಟು ನೋಡೋದಾದರೆ 150 ಬಹು ಆಯ್ಕೆಯ ಪ್ರಶ್ನೆಗಳು, ಒಟ್ಟು ಅಂಕಗಳು 150 ಅಂಕಗಳನ್ನು ಇಲ್ಲಿ ನೋಡಬಹುದು. ಪತ್ರ ಇನ್ನು ಭಾಷಾ ವಿಷಯ ಹೊರತುಪಡಿಸಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಕನ್ನಡ ವಿಷಯ ಅಂಶೆಯಲ್ಲಿ ನೋಡಬಹುದು, ಇಂಗ್ಲಿಷ್ ಭಾಷೆಯಲ್ಲಿ ನೋಡಬಹುದು, ಉರ್ದು ಭಾಷೆಯಲ್ಲಿ ಕ್ವಶನ್ ಪೇಪರ್ ಇರುತ್ತೆ, ತಮಿಳು ಭಾಷೆಯಲ್ಲಿ, ತೆಲುಗು ಭಾಷೆ, ಹಿಂದಿ ಹಾಗೆ ಮರಾಠಿ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಮುದ್ರಿಸಲಾಗಿರುತ್ತೆ ಸ್ನೇಹಿತರೆ. ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ಈ ಭಾಷೆಗಳಲ್ಲಿ ನಾವು ನೋಡಬಹುದು ಸ್ನೇಹಿತರೆ. ಸೊ ಅಭ್ಯರ್ಥಿಗಳಿಗೆ ಅರ್ಹತಾ ಅಂಕಗಳನ್ನು ಈ ರೀತಿಯಾಗಿ ಕಾಯ್ದಿರಿಸಲಾಗಿದೆ. ವರ್ಗ 2A, 2B, 3A, 3B ಸೇರಿದಂತಹ ಅಭ್ಯರ್ಥಿಗಳಿಗೆ 60% ಆದರೂ ನೀವು ಗಳಿಸ್ಕೊಂಡಿರಬೇಕು, ಅಂದರೆ ನಿಮಗೆ ಅರ್ಹತಾ ಒಂದು ಪತ್ರಿಕೆ ನೀಡಲಾಗುವುದು. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗ 1 ಬರುವಂತಹ ಅಭ್ಯರ್ಥಿಗಳಿಗೆ ಕನಿಷ್ಠ 50% ಆದರೂ ಈ ಪರೀಕ್ಷೆಯಲ್ಲಿ ನೀವು ಪಡ್ಕೋಬೇಕು, ಅಂದರೆ ನಿಮಗೆ ಅರ್ಹತಾ ಪರೀಕ್ಷೆಯ ಒಂದು ಸರ್ಟಿಫಿಕೇಟನ್ನು ನೀಡಲಾಗುವುದು. ಸೊ ಇದು ಎಲೆಕ್ಟ್ರಾನಿಕ್ ಅಂಕಪಟ್ಟಿ ಇದ್ರ ಮೂಲಕ ನಮಗೆ ನೀಡಲಾಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ದಾಖಲೆಗಳನ್ನು ಸಂರಕ್ಷಿಸಿ ಇಟ್ಕೊಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮದು OMR ಉತ್ತರ ಪತ್ರಿಕೆಗಳೇನಿದೆ ಅಲ್ಲ, ಸೊ ಎಕ್ಸಾಮಿನೇಷನ್ ಆದ ನಂತರದಲ್ಲಿ ಅದನ್ನ ತೆಗೆದಿಟ್ಕೊಳ್ಳಿ. ಅಟ್ಲೀಸ್ಟ್ 2 ಕಾಲ ನೀವು ನಿಮ್ಮ ಹತ್ರ ಸಂರಕ್ಷಿಸಿ ಇಟ್ಕೊಂಬಿಡಿ. ಅದೇ ರೀತಿಯಾಗಿ ಇದು ಪರೀಕ್ಷೆಯಲ್ಲಿ ಕ್ಲಿಯರ್ ಆದಂತಹ ಅಭ್ಯರ್ಥಿಗಳಿಗೆ ಒಂದು ಅರ್ಹತಾ ಪ್ರಮಾಣ ಪತ್ರವನ್ನು ನೀಡಲಾಗುವುದು. ಸೊ ಇದು ಯಾವುದೇ ಏನು ಕೇಂದ್ರದಿಂದ ನಮಗೆ ನೀಡಲಾಗುವುದಿಲ್ಲ, ಸೊ ಇದು ಆನ್ಲೈನ್ ಮೂಲಕ ನಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಾವು ನೋಂದಣಿ ಸಂಖ್ಯೆಯನ್ನು ನಾವು ನಮೂದಿಸಬೇಕು. ಅದೇ ರೀತಿಯಾಗಿ ಜನ್ಮ ದಿನಾಂಕವನ್ನು ನಾವು ನೀಡಿದರೆ ಸೊ ಅಲ್ಲಿ ನಮ್ಮದು ಸರ್ಟಿಫಿಕೇಟು ಅವೈಲೇಬಲ್ ಇರುತ್ತೆ, ಅಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಬಹುದು. ಈ ರಿಕ್ರೂಟ್ಮೆಂಟ್ ರಿಲೇಟೆಡ್ ಆದಂಥ ಇಂಪಾರ್ಟೆಂಟ್ ಡೇಟ್ಸ್ಗಳು ಈ ರೀತಿಯಾಗಿದ್ದಾವೆ ಸ್ನೇಹಿತರೆ. ಸೊ ಆನ್ಲೈನ್ ಅರ್ಜಿಯನ್ನು ಹಾಕಲಿಕ್ಕೆ ಅಭ್ಯರ್ಥಿಗಳಿಗೆ 25/1/2020 ಪ್ರಾರಂಭ ದಿನಾಂಕ ಆಗಿದ್ದು ಕೊನೆಯ ದಿನಾಂಕ 25/2/2020 ಇರುತ್ತೆ. ಶುಲ್ಕವನ್ನು ಪಾವತಿಸಲಿಕ್ಕೆ 25/2/2020 ಕೊನೆಯ ದಿನಾಂಕ ಆಗಿದ್ದು ಸೊ ಪರೀಕ್ಷೆಗೆ ಬೇಕಾದಂತಹ ಪ್ರವೇಶ ಪತ್ರವನ್ನು ಸೊ ಡೌನ್ಲೋಡ್ ಮಾಡಲಿಕ್ಕೆ 7/3/2020 ಪರೀಕ್ಷಾ ದಿನಾಂಕದವರೆಗೂ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಪರೀಕ್ಷಾ ದಿನಾಂಕವನ್ನು ಈಗಾಗಲೇ ಅವರು ನೀಡಿದ್ದಾರೆ, 15/3/2020 ಭಾನುವಾರ ಆಗುತ್ತೆ ಸ್ನೇಹಿತರೆ. ಪರೀಕ್ಷಾ ಕೇಂದ್ರಗಳೇನಿದಾವಲ್ಲ ಪರೀಕ್ಷಾ ಪತ್ರದಲ್ಲಿ ಏನು ಸೂಚಿಸಿರ್ತೀವಲ್ಲ ಸೊ ಅಲ್ಲಿ ನಮ್ಮನ್ನು ಹಾಕ್ತಾರೆ. ಅದೇ ರೀತಿಯಾಗಿ ಪರೀಕ್ಷೆ ದಿನಾಂಕ ತರಬೇಕಾದ ವಸ್ತುಗಳು ಸೊ ಯಾವ ರೀತಿಯಾಗಿದ್ದಾವಂದರೆ ನಿಮ್ಮದು ಏನು ಅಡ್ಮಿಟ್ ಕಾರ್ಡು ಅದರ ಜೊತೆಯಾಗಿ ಪೆನ್ಗಳನ್ನು ಕೂಡ ನಾವಿಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ ಎಕ್ಸಾಮಿನೇಷನ್ಗೆ. ಇನ್ನು ಪರೀಕ್ಷಾ ವೇಳಾಪಟ್ಟಿ ಈ ರೀತಿಯಾಗಿ ಅವರು ನೀಡಿದ್ದಾರೆ. ಕೊಠಡಿಯೊಳಗೆ ಪ್ರವೇಶ ಮಾಡಲಿಕ್ಕೆ ಪತ್ರಿಕೆ 1 ಮುಂಜಾನೆ 9 ಓಪನ್ ಇರುತ್ತೆ, ಪತ್ರಿಕೆ 2 1:30 ನೀವು ಒಳಗಡೆ ಹೋಗ್ಬೋದು, ಪ್ರವೇಶ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಪ್ರವೇಶ ಪತ್ರಗಳ ಪರಿಶೀಲನೆಯನ್ನು ನಡೆಸಲಾಗುತ್ತೆ 15 ಕಾಲ. ಆದಷ್ಟು ಬೇಗ ಹೋಗಿ ಅಂದರೆ ಯಾವುದೇ ತೊಂದರೆಗಳು ಆಗೋದಿಲ್ಲ. ಸೊ ವಿತರಣೆಯನ್ನು 9:15 ಪರೀಕ್ಷೆಯ ಒಂದು ಬುಕ್ಲೆಟ್ಸ್ಗಳನ್ನು ಸೊ 9:15 ನಿಮಗೆ ನೀಡಲಾಗುವುದು. ಅದೇ ರೀತಿಯಾಗಿ ಉತ್ತರ ಪತ್ರಿಕೆಗಳನ್ನು ನೀಡಲಿಕ್ಕೆ 9:25 ಮುಂಜಾನೆ ಸೆಕ್ಷನ್ದವರಿಗೆ ಕೊನೆ ನಮ್ಮದು 9:30 ಅಂದರೆ ನೀವು ಪರೀಕ್ಷೆಯೊಳಗೆ ಹೋಗಲಿಕ್ಕೆ 9:30 ಕೊನೆ ಇರುತ್ತೆ. ಪರೀಕ್ಷೆ ಪ್ರಾರಂಭ 9:30 ಕೊನೆಯಾಗುವಂಥದ್ದು 12 ಮುಂಜಾನೆ ಸೆಕ್ಷನ್ದವರಿಗೆ. ಮಧ್ಯಾಹ್ನ ಸೆಕ್ಷನ್ದವರಿಗೆ 2:00-4:30 ನಿಮಗೆ ಟೈಮಿಂಗನ್ನು ನೀಡುತ್ತೆ. ಸೊ ಫ್ರೆಂಡ್ಸ್, ನಾವು ಇವತ್ತು ತಿಳಿಸ್ಕೊಡ್ತಿರುವಂಥದ್ದು ಇಲ್ಲಿ ಹೇಳಿದ್ವಲ್ಲ ಕರ್ನಾಟಕ TET ನೋಟಿಫಿಕೇಶನ್ ಡೀಟೇಲ್ ಆದ ಮಾಹಿತಿ. ಸೊ ಇದರ ಸಿಲಾಬಸ್ಸು ಮತ್ತು ರೆಫರೆನ್ಸ್ ಬುಕ್ಸ್ಗಳಿಗೂ ಕೂಡ ಸೊ ಇಲ್ಲಿ ಅವೈಲೇಬಲ್ ಇದ್ದಾವೆ ಸ್ನೇಹಿತರೆ. ಈ ನೋಟಿಫಿಕೇಶನನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇವೆ, ಸರಿಯಾಗಿ ಓದ್ಕೊಂಬಿಟ್ಟು ಅಪ್ಲಿಕೇಶನ್ ಆದರೂ ಬೇಗ ಹಾಕಿ, ಅಂದರೆ ಯಾವುದೇ ತೊಂದರೆಗಳು ಆಗೋದಿಲ್ಲ. ಥ್ಯಾಂಕ್ ಯು.